ಹೂವಿನ ಹಡಗಲಿ ಕೊರೋನಾದ ಎರಡನೇ ಅಲೆ ದಿನೇ ದಿನೇ ಹೆಚ್ಚುತ್ತಿದ್ದು ತಾಲೂಕು ಆಡಳಿತ, ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳು ಹಗಲಿರುಳು ಶ್ರಮಿಸುತ್ತಿವೆ. ಸರ್ಕಾರ ಕೊರೋನಾ ನಿಯಂತ್ರಿಸಲು ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಗೆ ತಂದು ಜನರನ್ನು ಅನಗತ್ಯವಾಗಿ ಓಡಾಡಲು ಬ್ರೇಕ್ ಹಾಕಿದೆ. ಇದರಿಂದ ಒಂದು ಹೊತ್ತಿನ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಬಡ ಜನರಿಗೆ ಕಷ್ಟಕರವಾಗಿದೆ. ಹಡಗಲಿ ಪಟ್ಟಣದಲ್ಲಿ ವಾಸಿಸಿರುವ ಕಡು ಬಡವರಿಗೆ, ನಿರ್ಗತಿಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಘಟಕದ ವತಿಯಿಂದ ಆಹಾರದ ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೇವಲ ಶ್ರೀಮತಿಗೆ ಕೊಟ್ಟಿದೆ ಅಂತ ಹೇಳಿ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಕಾರ ಹಾಕೊಂಡು ನಮ್ಮ ಜೀವನ ನನ್ನ ಹೆಂಡತಿ ನಮ್ಮ ಜೀವನ ಕುಟುಂಬಗಳಿಗೆ ಸೀಮಿತವಾಗ್ರೆ. ಬಡವರ ಬಲ್ಲಿರ ದಲಿತರ ಬಗ್ಗೆ ಚಿಂತನೆ ಮಾಡ್ತಾ ಅವರ ಜೊತೆಗೆ ನಾವು ಇರ್ತಾ ಅವ್ರ ಕಷ್ಟ ಸುಖಗಳಿಗೆ ಭಾಗಿಯಾಗುವ ಮೂಲಕ ಶ್ರೀಮಂತಿಕರ ಉಳಿಸಬೇಕಾಗಿದೆ. ಇವತ್ತು ಶ್ರೀಮಂತಿಕೆ ಕೊಟ್ಟಿರೋದು ಕೇವಲ ನಮ್ಮ ವೈಭವ ಜೀವನಕ್ಕೆಲ್ಲ, ಹಲವಾರು ಗ್ರಂಥಗಳಲ್ಲಿ ಬಂದಿದೆ, ನಮ್ಮ ಹದೀಸಿನಲ್ಲಿ ಕೂಡ ಬರೆದಿದೆ. ನಿನ್ನ ಶ್ರೀಮಂತನಾಗಿ ನಾನು ಭೂಮಿಗೆ ಕಳಿಸಿರೋದು ನಿನ್ನ ಸ್ವಾರ್ಥಕ್ಕಲ್ಲ, ಬಡವರ ಜೊತೆಗೆ ನೀನಿರಬೇಕು, ಬಡವರ ಜೊತೆಗೆ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು. ಹಾಗಾದಾಗ ನಾನು ಇದನ್ನು ಶ್ರೀಮಂತಿಕೆನ ಬಹಳಷ್ಟು ದಿನ ಉಳಿಸ್ತೇನೆ. ನೀನೇನಾರ ಶ್ರೀಮಂತಿಕೆ ಕೊಟ್ಟಿದ್ದಾನೆ ದೇವರು ಅಂತ ಹೇಳಿ ನೀನೆಲ್ಲರನ್ನೂ ಮರೆತು ನಿನ್ನ ಪಾಡಿಗೆ ನೀನು ಜೀವನ ಮಾಡಿದ್ದೆ ಆದರೆ ಅದು ಬಹಳ ಜಲ್ದಿ ಕರಗಿ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಅಲ್ಲಾ ತಾಲಾನೇ ಹೇಳಿದ್ದಾರೆ. ಆ ರೀತಿಯಲ್ಲಿ ಇವತ್ತು ಬರ್ಕತಲಮೈನ ರಂಜಾನ್ ಉಪವಾಸ, ಒಂದು ತಿಂಗಳ ಕಾಲ ಉಪವಾಸ ಮಾಡುವ ಮೂಲಕ, ಅಲ್ಲಾನ ಪ್ರಾರ್ಥನೆ ಮಾಡುವ ಮೂಲಕ, ಜಕಾತ್ ಕೊಡುವ ಮೂಲಕ, ಏನು ಸಾಂಪ್ರದಾಯಿಕವಾಗಿ ಮುಸ್ಲಿಮ್ಸ್ಗಳು ಆಚರಣೆ ಮಾಡ್ತಾ ಬಂದಿದ್ದಾರೆ, ಮುಸ್ಲಿಮ್ಸ್ ಅಂತಲ್ಲ ಎಲ್ಲ ಧರ್ಮೀಯರು ಕೂಡ ಆಚರಣೆ ಮಾಡ್ಕೊಂತ ಬಂದಿದ್ದಾರೆ. ಎಲ್ಲರ ಕಷ್ಟ, ಬಡವರ ಕಷ್ಟ, ನಮ್ಮ ಏನಿದೆ ಸಂಪತ್ತು ಇದ್ದಾಗ ಬಡವರನ್ನ ಬಗ್ಗರಿಗೆ ಹಂಚಬೇಕು. ಹಂಚಿದಾಗ ಮಾತ್ರ ಅದು ಒಂಟಿ ನೀರಂತಾರೆ. ಎಷ್ಟು ನಾವು ಮ್ಯಾಗಳ ನೀರನ್ನ ಚೆಲ್ತೀವಿ ಅದ್ರ ಒಳಗ್ ನೀರು ಅಷ್ಟು ಪವಿತ್ರವಾಗಿ ಬರುತ್ತೆ, ಅಷ್ಟು ಎನರ್ಜಿಕ್ ಆಗಿ ಬರುತ್ತೆ ಅಂತ ಹೇಳಿ ನಮ್ಮಲ್ಲಿ ಇರ್ತಕ್ಕಂಥ ಸಂಪತ್ನ, ನಮ್ಮಲ್ಲಿರ್ತಕ್ಕಂಥ ಸಮಯನ ಜನರಿಗೆ ಕೊಡುವ ಮೂಲಕ ನಾವು ಅವ್ರ ಜೊತೆಗೆ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮುಸ್ಲಿಂ ಜಮಾತ್ ಏನು ಈ ಕಾರ್ಯಕ್ರಮ ಏನು ಹಂಚಿಕೊಂಡಿದೆ, ದವಸ ಧಾನ್ಯ ಕೊಟ್ಟಂತ ಕಾರ್ಯಕ್ರಮ 100 ಮಂದಿಗೆ ಈ ವರ್ಷ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನರಿಗೆ, ಬಡವರಿಗೆ, ಬಗ್ಗರಿಗೆ ಸಹಾಯವಾಗತಕ್ಕಂತ ಕೆಲಸ ಮಾಡಲಿ ಅಂತ ಹೇಳ್ತಾ ಇನ್ನೂ ಹಲವಾರು ಕೆಲಸಗಳನ್ನು ಕಟ್ಟಿರ್ತಕ್ಕಂಥ ಮುಸ್ಲಿಂ ಜಮಾತ್ ಸಾಮೂಹಿಕ ಮದುವೆ ಆಗಿರ್ಬೋದು, ಮುಂಜಿ ಮಾಡಿಸೋ ಕಾರ್ಯಕ್ರಮ ಆಗಿರ್ಬೋದು, ದೀನ ದಲಿತರ ಜೊತೆಗೆ ಹೆಜ್ಜೆ ಹಾಕ್ತಕ್ಕಂಥ ಕನಸುಗಳು ಕಂಡಿದೆ. ಆ ಕನಸುಗಳನ್ನು ಮುಂದಿನ ದಿನಗಳಲ್ಲಿ ಅಲ್ಲ ಅವರಿಗೆ ಸಹಾಯ ಮಾಡಲಿ, ಅವರು ಬಡವರ ಬಗ್ಗೆ ಕನಸುಗಳನ್ನು ನನಸಾಗ್ಲಿ ಅಂತ ಹೇಳ್ತಾ ನಾವು ನಮ್ಮ ಗುರುಗಳಾಗಿರ್ತಕ್ಕಂಥ ಶಾಂತಿರ್ಮಾ ಸ್ವಾಮಿಗಳು ಮತ್ತೆ ಇರ್ತಕ್ಕಂಥ ಪದಾಧಿಕಾರಿಗಳು ಅವ್ರ ಜೊತೆಗೆ ಇರ್ತೇವೆ, ನಮ್ಮ ಅಳಲ್ ಸೇವೆನ ಅವ್ರ ಜೊತೆಗೆ ಇದ್ದು ಸೇವೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.